ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಕೊಯಂಬತ್ತೂರಲ್ಲಿರೋ ಈಶಾ ಫೌಂಡೇಶನ್ಗೆ ಕರ್ಕೊಂಡೋಗೋಕೆ ಬಂದಿದ್ದೀನಿ. ಈಶಾ ಫೌಂಡೇಶನ್ ಆಶ್ರಮ ಮತ್ತು ಈಶಾ ಸ್ಟ್ಯಾಚು ಮತ್ತು ಅದರದ್ದು ಶಿವರಾತ್ರಿಗೆ ಏನೇನು ಪ್ರಿಪ್ರೇಷನ್ ಮಾಡಿದ್ರು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಸೆಕೆಂಡ್ ಲೆಫ್ಟ್, ಫಸ್ಟ್ ಲೆಫ್ಟ್, ಲೆಫ್ಟ್ ಲೆಫ್ಟ್ ನೇರೋ ಕೋಣ ಗೇಟ್ ಗೆ ಹೋಗು. ಲೆಫ್ಟ್ ಸೆಕೆಂಡ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಈಶಾ ಫೌಂಡೇಶನ್ ಬಂದು 1992 ಕೊಯಂಬತ್ತೂರು ತಮಿಳ್ನಾಡಲ್ಲಿ ಸದ್ಗುರು ಫೌಂಡ್ ಮಾಡಿದ್ದು, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಇವತ್ತಿಗೆ ಬಂದು ಆಲ್ಮೋಸ್ಟ್ ಒಂದು 32 ವರ್ಷ ಆಗಿದೆ. ಈಶಾ ಮೀನಿಂಗ್ ಏನು ಅಂದರೆ ದ ಫಾರ್ಮ್ಲೆಸ್ ಡಿವೈನ್ ಅಂತ, ಅಂದರೆ ಆಕಾರ ಇಲ್ಲದ ಅದ್ಭುತ ಅಂತ ಮೀನಿಂಗು. ಗುಡ್ ಮಾರ್ನಿಂಗ್ ಗೈಸ್, ಗೆಸ್ ಮಾಡಿ ಎಲ್ಲಿದ್ದೀನಿ ಅಂತ. ಇವತ್ತಿನ ಊರಿಗೆ ಹೋಗ್ಬೇಕು ಆವಾಗಲೇ ಅಂದರು, ಇನ್ನೂ ಇಲ್ಲೇ ಓಡಾಡ್ಕೊಂಡಿದ್ದೀನಿ. ಈಶಾ ಹತ್ರ ಇದ್ದೀನಿ ಇವಾಗ. ಸೊ ನಿಮಗೆ ಈಶಾ ತೋರಿಸೋಣ ಅಂತ ಬಂದೆ. ಎಂಟ್ರೆನ್ಸ್ ಅಲ್ಲಿ ಗಾಡಿ ನಿಲ್ಲಿಸಿ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ನೀವು ನೋಡ್ತೀರಾ ಮುಂದೆ ಈಶಾ ಸ್ಟ್ಯಾಚು ಇದೆ. ಈ ಈಶಾ ಫೌಂಡೇಶನ್ ಅಲ್ಲಿ ಬಂದು ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಟೆಕ್ನಿಕ್ಸ್ ನ ಹೇಳ್ಕೊಡ್ತಾರೆ. ಪ್ಲಸ್ ಇಲ್ಲಿ ಕ್ಲಾಸಸ್ ಕೂಡ ಇರುತ್ತೆ ನಿಮ್ಗೆ, ಬ್ರೀತಿಂಗ್ ಯೋಗ ಟೆಕ್ನಿಕ್ಕು, ಪೋಸ್ಚರ್ ಯೋಗ ಟೆಕ್ನಿಕ್ಕು, ಆ ಥರ ಎಲ್ಲ ಕ್ಲಾಸಸ್ ನಡೆಸ್ತಾರೆ. ಅದರಲ್ಲಿ ನಿಮ್ಗೆ ಇಲ್ಲೇ ಪ್ಯಾಕೇಜ್ ಥರ ಬರುತ್ತೆ, 1 ತಿಂಗಳು 2 ತಿಂಗಳು ಇಲ್ಲೇ ಇದ್ಕೊಂಡು ಅಲ್ಲಿ ಊಟ ಎಲ್ಲ ಕೊಡ್ತಾರೆ, ಅಲ್ಲಿ ಅದನ್ನೇ ತಿನ್ಕೊಂಡು ಇರೋ ಥರ. ಪ್ಲಸ್ ಇದು ಕ್ರಿಶ್ಚಿಯನ್ನು ಮುಸ್ಲಿಮು ಅಥವಾ ಹಿಂದೂ ಅಂತ ಯಾವುದು ಭೇದ ಭಾವ ಮಾಡಲ್ಲ, ಇಲ್ಲಿ ಯಾರು ಬಂದರೂ ಅದೇ ಥರ ವೆಲ್ಕಮ್ ಮಾಡ್ತಾರೆ. ಮತ್ತು ಈಶಾ ಫೌಂಡೇಶನ್ ಬಂದು ಇಲ್ಲಿ ಲೋಕಲ್ ಕೊಯಂಬತ್ತೂರು ಪ್ರಿಸ್ನರ್ಸ್ ಅಂದರೆ ಲೈಫ್ ಟೈಮ್ ಪ್ರಿಸ್ನರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಒಳ್ಳೊಳ್ಳೆ ಯೋಗ ಪ್ರಾಕ್ಟೀಸಸ್ನ ಆಫರ್ ಮಾಡ್ತಾರೆ. ಎವ್ರಿ ಸಂಡೇಸು ಅಥವಾ ಎವ್ರಿ ಥರ್ಸ್ಡೇಸು ಆ ಥರ ಇರುತ್ತೆ ಇಲ್ಲಿ ಜೈಲರ್ಸ್ಗೆ. ಸಾಕು.
ಆಶ್ರಮದೊಳಗೆ ಹೋಗೋಣ ಬನ್ನಿ ಇವಾಗ. ಆಶ್ರಮ ತಿರ್ಗ ಲಿಂಗ ಭೈರವಿ ತಿರ್ಗ ಧ್ಯಾನ ಲಿಂಗ ಅದೆಲ್ಲ ನೀವೇನ್ ನೋಡ್ತೀರ ಈಶ್ವರ ಸ್ಟ್ಯಾಚು ಅದ್ರ ಹಿಂದೆ ಹಿಂಭಾಗದಲ್ಲಿರೋದು. ಈ ಬಿಸಿಲಲ್ಲಿ ನಡೆಯೋದ್ ಭಾರಿ ಕಷ್ಟ ಬಿಡು. ಎಂಟ್ರೆನ್ಸ್ ಹೋದ್ಮೇಲೆ ಸಿಗೋಣ. ನೀವು ನೋಡ್ತೀರಲ್ಲ ಹಿಂದೆ ಬೆಟ್ಟಗಳು, ಅದೇ ಬೆಟ್ಟಕ್ಕೆ ನಾನು ಹೋಗಿದ್ದು ಟ್ರೆಕ್ಕಿಂಗ್. ಆ ಬೆಟ್ಟದ ಮೇಲ್ಗಡೆ ವೆಲ್ಲನಗಿರಿ ದೇವಸ್ಥಾನ ಇರೋದು. ಈ ಬೆಟ್ಟ ದಾಟ್ಕೊಂಡು ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಸೆವೆಂತ್ ಹಿಲ್ಲು, ಬಟ್ ಈ ಬೆಟ್ಟದ ಹಿಂಭಾಗಕ್ಕೆ ಬರುತ್ತದು. ನೆನೆ ಹತ್ತು ಬಂದು ಫುಲ್ಲು ಸುಸ್ತಾಗಿ ಮೂ ಸ್ಪ್ರೇ ತಗೊಂಡು ಕಾಲ್ಗೆಲ್ಲ ಹೊಡ್ಕೊಂಡು ಮಲ್ಕೊಂಡಿದ್ದಾಯ್ತು. ಇವಾಗ ಒಂದು ಸ್ವಲ್ಪ ನಡೆಯೋ ಥರ ಇದೆ. ನೆನ್ನೆ ಫುಲ್ಲು ಕುಂಟ್ತಾ ಇದ್ದೆ. ಸೊ ನೆನ್ನೆ ಅದಕ್ಕೆ ಬರಬೇಕಾದ್ರೆ ಅಲ್ಲಿಂದ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಫುಲ್ಲು ಸುಸ್ತಾಗಿ ಹೋಗಿತ್ತು, ಪ್ಲಸ್ ಮೂಡ್ ಇರಲಿಲ್ಲ. ಎಂಟ್ರೆನ್ಸ್ಗೆ ಹೋದೆ. ಎಂಟ್ರೆನ್ಸ್ಗೆ ಹೋದ್ಮೇಲೆ ಗೊತ್ತಾಯಿತು ಬ್ಯಾಗು ಫೋನು ಕ್ಯಾಮ್ರಾ ಎಲ್ಲ ಅಲ್ಲೇ ಇಡಬೇಕಂತೆ ಅಂತ. ಮುಂಚೆ ಈ ಥರ ಇರಲಿಲ್ಲಪ್ಪ, ಮೇ ಬಿ ಶಿವರಾತ್ರಿಗೋಸ್ಕರ ಏನೋ ಈಚೆಗಡೆನೇ ಇಡಿಸ್ಕೊತಿದ್ದಾರೆ. ಮುಂಚೆ ಒಳಗಡೆ ಈಶಾ ಸೆಂಟ್ರಲ್ಲಿ ಒಳಗಡೆ ಇದ್ದಿದ್ದು ಬ್ಯಾಕ್ ಕೌಂಟ್ರು ಎಲ್ಲ. ಸೊ ಅಲ್ಲಿವರೆಗೂ ತೊಗೊಂಡು ಹೋಗ್ಬೋದಿತ್ತು, ನಿಮಗೂ ತೋರ್ಸೋಕ್ಕಾಗಲ್ಲ. ಪ್ಲಸ್ ನಾನು ಕ್ಯಾಶ್ ತಂದಿರಲಿಲ್ಲ, ಎಲ್ಲ ಫೋನ್ಪೇಲೇ ಇತ್ತು. ಅಲ್ಲಿ ನೋಡಿದ್ರೆ ಫೋನ್ಪೇಗಿನ್ಪೇಗೆ ಫೋನ್ಗಿನ್ ಬೇಡವಾ ಅಂದರೆ ಇಲ್ಲ ಇಲ್ಲ ಓನ್ಲಿ ಕ್ಯಾಶ್ ಅಷ್ಟೇ ಅಂತ ಹೇಳಿದ್ರು. ಸೊ ಹೋಗೋದೇನು ವರ್ತಿರಲಿಲ್ಲ, ವಾಪಸ್ ಬರ್ತಾ ಇದ್ದೀನಿ. ಇನ್ನೊಂದು ರೌಂಡು ಈಶಾ ಸ್ಟೀವನ್ ಸ್ಟ್ಯಾಚು ನೋಡಿಕೊಂಡು ಅಲ್ಲಿಂದ ಗಾಡಿ ಎತ್ಕೊಂಡು ರೂಮ್ಗೆ ಹೋಗೋಣ ಅಂತ. ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಇನ್ನೊಂದು ರೌಂಡು ಆಲ್ರೆಡಿ ಸೆಕೆ ಸ್ನಾನ ಆಗಿದೆ. ಸೊ ಅದಕ್ಕೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಕೊಂಡು ತುಮಕೂರು ಹೊರಡೋಣ ಅಂತ. ಪೊಂಗಲ್ ಪ್ರಸಮ್ ಈಶಾದವ್ರಿಗೆ ಕೂತ್ಕೊಂತಾರೆ. ಪೊಂಗಲ್ ರಸಮ್ ಆದರೆ ಅಲ್ಲಿ ಸಕ್ಕತ್ತಾಗಿರುತ್ತೆ. ಅಲ್ಲಿ ಮುಂದೆಗಡೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಬೇರೆ ಇದೆ, ಅಲ್ಲೂ ಸೇಮ್ ಇದೆ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಅಲ್ಲಿ ರಶ್ಶು ಇವನು ಸ್ವಲ್ಪ ಫ್ರೀ ಇತ್ತು ಅದಕ್ಕೆ ಬಂದೆ. ನಾನು ಬಂದು ಈ ರೂಮಲ್ಲೇ ಇದ್ದಿದ್ದು. ಆ್ಯಸ್ ಯು ಸಿ ಚಿಕ್ಕ ರೂಮು, ಒಬ್ಬಂಗೆ ಪರ್ಫೆಕ್ಟಾಗಿ ಹೇಳಿ ಮಾಡಿಸಿರೋ ಥರ ಇದೆ. ಒಂದು ಬೆಡ್ಡು, ಒಂದು ಕಬೋರ್ಡು, ಒಂದು ಬ್ಯಾಗ್ ಎಲ್ಲ ಇಲ್ಲಿದೆ. ಇದು ನನ್ನ ರೈಡಿಂಗ್ ಅಟೈರ್ ಅಂತ ಹೇಳ್ಬೋದು. ಇಲ್ಲಿ ನಿಂತಿದ್ದಾಳೆ ನಮ್ಮ ಗಾಡಿ, ನೀವು ನೋಡ್ಬೋದು. ಇದು ಎರಡು ರೈನಾಕ್ಸ್ ಸ್ಯಾಡಲ್ ಬ್ಯಾಗ್ಸು ಪ್ಲಸ್ ರೈನಾಕ್ಸ್ ಟ್ಯಾಂಕ್ ಬ್ಯಾಗು. ಇದೇನಕ್ಕೆ ತೊಗೊಂಡೆ, ನನಗೆ ಪಯನಿಯರ್ ಯಾಕೆ ತೊಗೊಳ್ಳಿಲ್ಲ ಅಂದರೆ ಈ ಗಾಡಿಗೆ ಪಯನಿಯರ್ ಅಲ್ಲ ಗುರು, ಪಯನಿಯರ್ ತುಂಬ ದೊಡ್ಡದಾಗಿ ಹೋಗುತ್ತೆ. ಆ್ಯಂಡ್ ಇದು ಅಷ್ಟೇ ಪರ್ಫೆಕ್ಟ್ ಸೈಜಲ್ಲಿದೆ. ಸೊ ನನಗೆ ಕರೆಕ್ಟಾಗಿದೆ ಈ ಗಾಡಿಗೆ. ನಾನು ಟಾಪ್ ಬಾಕ್ಸ್ ಹಾಕ್ಸಿದ್ದೆ, ಸ್ಟಡ್ಸ್ ಬಂದು ಸ್ಟಡ್ಸ್ ಕಂಪ್ನಿದು ಹಾಕ್ಸಿದ್ದೆ, ಅದು ಲಾಕ್ ಕಿತ್ತೋಗ್ಬಿಟ್ಟಿದೆ. ಸೊ ಅದನ್ನು ಹಾಕ್ಕೊಂಬಂದಿಲ್ಲ, ಪ್ಲಸ್ ಲಗೇಜ್ ಏನು ಅಷ್ಟೊಂದು ಇರಲಿಲ್ಲ ಮೂರು ನಾಲ್ಕು ದಿವಸಕ್ಕೆ. ಇದೆಲ್ಲ ಹಾಕ್ಕೊಂಡು ಓಡಿಸಿದ್ರು ಅದನ್ನೇ ಗುರು ಈ ಬಿಸಿಲಲ್ಲಿ ಅಪ್ಪ. ಬಟ್ ಇದನ್ನೆಲ್ಲ ಹಾಕೊಂಡ್ಲ ನಿಮ್ಗೆ ಕಾನ್ಫಿಡೆನ್ಸ್ ಸಿಗಲ್ಲ,
ಓಡಿಸ್ಬೇಕಾರೆ. ಸೊ ಆಪ್ ಬಂದು ನಾನು ತುಮಕೂರ್ಗೆ ಹಾಕಿದ್ದೀನಿ. ಆಡಿಯೋ ಎಲ್ಲ ಸಖತ್ತಾಗಿ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊಯಂಬತ್ತೂರ್ ಫುಲ್ ಬಿಸಿಲು ಗುರು. ಈ ರೋಡು ಬಂದು ಒನ್ ವೇ ಇರೋದು. ನಾನು ನಿನ್ನೆ ಗೊತ್ತಿಲ್ಲದೆ ಮೆಡಿಸಿನ್ ಏನೋ ತಗೊಂಬರ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಇರುತ್ತಲ್ಲ ಮೆಡಿಸಿನ್ನು ಎಲ್ಲ ಅಂತೇಳಿ ಸುಮ್ಮನೆ ಹೋಟ್ಲಿಂದ ಈ ಥರ ಲೆಫ್ಟಿಗೆ ತಿರುಗಿಸ್ಕೊಂಡಪ್ಪ, ಅಲ್ಲೇ ಕಾಪ್ಸ್ ನಿಂತಿದ್ರು. ಮಿಸ್ ಆಗಿದ್ರೆ ತಗ್ಲಾಕೊಂಬಿಟ್ಟಿರ್ತಿದೆ. ತಗ್ಲಾಕೊಂಡು 1,500 ರೂಪಾಯಿ ಫೈನ್ ಹಾಕಿರೋರು. ಹೆಲ್ಮೆಟ್ ಏನೋ ಹಾಕ್ಕೊಂಡಿರಲ್ಲ ಇಲ್ಲೇ ಪಕ್ಕದಲ್ಲಿ ಅಂತ. ಸೊ ಅದರಿಂದ ಬಚಾವ್ ಅದೆ. ಇದೊಂಥರ ಚಿಕ್ಕಪೇಟೆ ಏರಿಯಾ, ನಮ್ಮ ತುಮಕೂರು ಬೆಂಗಳೂರಲ್ಲೆಲ್ಲ ಚಿಕ್ಕಪೇಟೆಯಲ್ಲಿ ಹೆಂಗಿರುತ್ತೋ ಆ ಥರ ಏರಿಯಾ ಇದು ಕೊಯಂಬತ್ತೂರಲ್ಲಿ. ಹಾರ್ಡ್ವೇರ್ ಐಟಮ್ಸು, ತಿರ್ಗಾ ಮನೆ ಸಾಮಾನು ಆ ಥರದ್ದೆಲ್ಲ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಸಾಮಾನುಗಳು ಆ ಥರ ಸಿಗುತ್ತೆ. ನಾನು ಹಿಂಗೆಲ್ಲ ಬರಬೇಕಿದ್ದು ಕೆಳಗಡೆ ಹಸಿಂದ ಹೋಗ್ಬೇಕಿತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋ ಟೈಮ್ ಬಂದಿದೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ ಅನದರ್ ಅಡ್ವೆಂಚರ್. ಅಂಟಿಲ್ ದೆನ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಸೂನ್. ಬಾಯ್.